ಡಾಕ್ಟರ್ ಒಬ್ರು ಕಾಲರ್ ರೆಡಿ ಇದ್ದಾರೆ ಮಾತಾಡಿಸ್ಕೊಳ್ಳೋಣ. ಬೆಂಗಳೂರಿಂದ ಮಂಜುನಾಥ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ ಡಾಕ್ಟರ್ ಇದ್ದಾರೆ, ಏನ್ ಸಮಸ್ಯೆ ಇದೆ ಕೇಳ್ಕೊಳ್ಳಿ. ಹಲೋ, ಹೇಳಿ ಹೇಳಿ, ತಮ್ಮ ಸಮಸ್ಯೆ. ಸರ್, ಈಗ ಇತ್ತೀಚಿಗೆ ನನಗೀಗ 50 ವರ್ಷ, ನನಗೆ ಇತ್ತೀಚೆಗೆ ಅದು ಇದೇ ಸಮಸ್ಯೆ ಆಗ್ತಾ ಇಲ್ಲ ಸರ್. ಶುಗರ್ ಇದೆಯಾ? ಶುಗರ್ ಇದೆ ಸರ್. ಬಿಪಿನೂ ಇದೆಯಾ? ಇಲ್ಲ, ಬಿಪಿ ಇಲ್ಲ. ವೆಯ್ಟ್ ಜಾಸ್ತಿ ಆಗಿದ್ದೀರಾ ಇತ್ತೀಚೆಗೆ? ತೂಕ ಜಾಸ್ತಿ ಆಗಿದ್ದೀರಾ? ತೂಕ ಜಾಸ್ತಿ ಆಗಿದೆ. ಸ್ವಲ್ಪ ಫ್ಯಾಟು ಇದೆಯಾ? ಲಿಪಿಡ್ಸ್, ಕೊಲೆಸ್ಟ್ರಾಲ್ ಇದೆಯಾ? ಕೊಲೆಸ್ಟ್ರಾಲ್ ಇದೆಯಾ? ಕೊಲೆಸ್ಟ್ರಾಲ್ ತುಂಬಾ ಇದೆಯಾ ಮೈಯಲ್ಲಿ? ಕೊಲೆಸ್ಟ್ರಾಲ್. ಎಷ್ಟು ಕೆಜಿ ಇದ್ದೀರಿ ಈಗ? 94 ಕೆಜಿ. ನೋಡಿ, ನಿಮ್ಗೆ ಈ ಮೇನ್ ಕಾರಣ ನಿಮ್ಗೆ ನಿಮಿರಿಕೆ ದೋಷ ಉಂಟಾಗಿರೋದಕ್ಕೆ ಈ ಬೊಜ್ಜುತನ. ಬೊಜ್ಜುತನದಿಂದ ಏನಾಗುತ್ತೆ, ಶರೀರದಲ್ಲಿ ಲಿಪಿಡ್ಸ್ ಜಾಸ್ತಿ ಆಗುತ್ತೆ, ಕೊಲೆಸ್ಟ್ರಾಲ್ಸ್, ಟ್ರೈಗ್ಲಿಸರೈಡ್ಸ್, ಅನ್ವಾಂಟೆಡ್ ಫ್ಯಾಟ್ಗಳು. ಈ ಫ್ಯಾಟ್ಗಳೆಲ್ಲ ಏನಾಗೋಗುತ್ತೆ, ರಕ್ತ ನಳಿಕೆ ಒಳಗಡೆ ಹೋಗಿ ಕೂತ್ಕೊಳ್ತೇವೆ, ಕ್ರಸ್ಟ್ ತರ ಕೂತ್ಕೊಳ್ತೇವೆ. ಈಗ ನಲ್ಲಿ ಒಳಗಡೆ ಎಲ್ಲ ಇದು ಕೂತ್ಕೊಳ್ತಾನೆ ಕ್ರಸ್ಟ್, ಅದೇ ತರ ಕೊಲೆಸ್ಟ್ರಾಲ್ ಹೋಗಿ ಈ ರಕ್ತ ನಳಿಕೆ ಒಳಗಡೆ ಕೂತ್ಕೊಳುತ್ತೆ. ಅದು ಹಾರ್ಟ್ಗೆ ಹೋಗತಕ್ಕಂಥ ರಕ್ತ ನಳಿಕೆಗೆ ಹೋದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಮಿದುಳಿಗೆ ಹೋಗತಕ್ಕಂಥ ರಕ್ತ ನಳಿಕೆ ಒಳಗಡೆ ಹೋಗಿ ಕೊಲೆಸ್ಟ್ರಾಲ್ ಕೂತ್ಕೊಂಡ್ರೆ ಅತಿರೋಮ ಆದರೆ ಸ್ಟ್ರೋಕ್ ಆಗುತ್ತೆ. ಶಿಶ್ನುಗೆ ಹೋಗತಕ್ಕಂಥ ರಕ್ತ ನಾಳಕ್ಕೆ ಹೋಗಿ ಕೂತ್ಕೊಂಡ್ರೆ ನಿಮಿರಿಕೆ ನಿಂತು ಹೋಗುತ್ತೆ ಅಥವಾ ಕಡಿಮೆ ಆಗುತ್ತೆ. ಅದರಿಂದ ನೀವು ಮೊದಲು ಡಯಟ್ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಿ, ಜೊತೆಗೆ ಒಂದು ಲಿಪಿಡ್ ಪ್ರೊಫೈಲ್ ಮಾಡಿಸಿ. ಲಿಪಿಡ್ ಪ್ರೊಫೈಲ್ ಮಾಡಿಸಿ, ಕೊಲೆಸ್ಟ್ರಾಲ್ ಏನಾದರೂ ಜಾಸ್ತಿ ಆಗಿದರೆ ಅದಕ್ಕೆ ಆ್ಯಂಟಿ ಕೊಲೆಸ್ಟ್ರಾಲ್ ಮಾತ್ರೆಗಳು ಸಿಗ್ತವೆ, ಆ್ಯಂಟಿ ಲಿಪಿಡ್ ಮಾತ್ರೆ, ಲಿಪಿಡಿಮಿಯಾ ಮಾತ್ರೆಗಳು. ಅದನ್ನು ನಿಮ್ಮ ವೈದ್ಯರನ್ನ ಕೇಳಿದ್ರೆ ಅವರು ಬರೆದುಕೊಡ್ತಾರೆ, ಅದನ್ನು ನಿಯಮಿತವಾಗಿ ಬಳಸಿ. ಎರಡನೇದು ನಿಮಗೆ ಶುಗರ್, ಈ ಡಯಾಬಿಟಿಸ್. ಡಯಾಬಿಟಿಸ್ನಲ್ಲಿ ಏನಾಗುತ್ತೆ, ಡಯಾಬಿಟಿಕ್ ಪೀನೋಪತಿ. ಪೀನೋಪತಿ, ಹೌದು. ಅಂದರೆ ಈ ಡಯಾಬಿಟಿಸ್ನ ಮುಖ್ಯ ಒಂದು ಚಿಹ್ನೆ ಅಂತಂದರೆ ಈ ನರಗಳು ವೀಕ್ ಆಗ್ತಾ ಹೋಗೋದು. ಹೌದು. ಈ ಸ್ಪರ್ಶತೆ ಕಳ್ಕೊಳ್ಳೋದು, ಕೈ ಕಾಲುಗಳು ಅದರದು, ಕಾಲಿನ ಸ್ಪರ್ಶತೆನೇ ಹೊಡೆದು, ದೃಷ್ಟಿದೋಷ ಆಗೋದು, ಡಯಾಬಿಟಿಕ್ ರೆಟಿನೋಪತಿ, ಡಯಾಬಿಟಿಕ್ ಪೆರಿಫರಲ್ ನ್ಯೂರೈಟಿಸ್, ಡಯಾಬಿಟಿಕ್ ಫುಟ್. ಡಯಾಬಿಟಿಸ್ ಮುಟ್ತೇ ಇರೋ ಅಂಗಂಗನೇ ಇಲ್ಲ. ಹೌದು. ಅದರಲ್ಲಿ ಪ್ರಪ್ರಥಮವಾಗಿ ನರಗಳು, ನರಮಂಡಲ ಎಫೆಕ್ಟ್ ಆಗೋದು ಡಯಾಬಿಟಿಸಿಂದ ಅಂದರೆ ಈ ಪೀನೈಲ್ ನರ್ವ್ಸ್, ಶಿಶ್ನುವಿಗೆ ಹೋಗತಕ್ಕಂಥ ನರಮಂಡಲ. ಅದು ವೀಕ್ ಆದಾಗ ಏನಾಗುತ್ತೆ, ನಿಮಿರಿಕೆ ನಿಂತು ಹೋಗುತ್ತೆ ಅಥವಾ ಕಡಿಮೆ ಆಗುತ್ತೆ. ಇವರಿಗೆ ಮೂರು ಕಾರಣ ಸೇರಿದೆ. ಹೌದು. ಒಂದು ಡಯಾಬಿಟಿಸ್ ಇರೋದು, ಎರಡನೇದು ಕೊಲೆಸ್ಟ್ರಾಲ್ ಸೇರಿರೋದು, ಮೂರನೇದು ಬೊಜ್ಜುತನ ಇರೋದು. ಹೌದು. ಇನ್ನು ನಾಲ್ಕನೇ ಕಾರಣನೂ ಇದೆ, 50 ಅಂತ ಹೇಳೋರು. ಹೌದು. ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ, ಪೌರುಷ ಬಂದ. ಈ ಕರೆಕ್ಟ್. ಅದು ಈ ಚೋದನಿಕ ವಸ್ತು ಟೆಸ್ಟೋಸ್ಟಿರೋನ್ ಏನಿದೆ, ಪುರುಷ ಪ್ರಧಾನವಾದ ಒಂದು ಹಾರ್ಮೋನು, ಅದು ಕಡಿಮೆ ಆಗ್ತಾ ಹೋಗುತ್ತೆ, ಉತ್ಪಾದನೆ ಕಡಿಮೆ ಆಗ್ತಾ ಹೋಗುತ್ತೆ. ಆಗೇನಾಗುತ್ತೆ, ನಿಮಿರಿಕೆ ಕೂಡ ಕಡಿಮೆ ಆಗುತ್ತೆ. ನಿಮಗೆ ಇದು ಡಯಟ್ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಿ, ವೆಯ್ಟ್ ಕಡಿಮೆ ಮಾಡಿ, ಶುಗರ್ನ ಚೆನ್ನಾಗಿ ಕಂಟ್ರೋಲ್ ಆಗಿ ಇಟ್ಕೊಳ್ಳಿ. ಈ ನಿಮಿರಿಕೆ ಕಡಿಮೆ ಆಗಿರೋದಕ್ಕೆ ಇತ್ತೀಚೆಗೆ ನಿಮಿರಿಕೆ ಉಂಟಾಗತಕ್ಕಂಥ ಉನ್ಮಾದ ಮಾಡತಕ್ಕಂಥ ಮಾತ್ರೆಗಳು ಸಿಗುತ್ತೆ. ಸಿಲ್ಡಿನಫಿಲ್ ಸಿಟ್ರೇಟ್ ಮಾತ್ರೆ ಸಿಗುತ್ತೆ, ಟೆಡಲೆಫಿಲ್ ಸಿಗುತ್ತೆ, ಅವನೆಫಿಲ್ ಸಿಗುತ್ತೆ, ಯುಡಿನಫಿಲ್ ಸಿಗುತ್ತೆ. ಇದು ಯಾವುದಾದ್ರೂ ಮಾತ್ರೆನ ನಿಮ್ಮ ವೈದ್ಯರಿಗೆ ಕೇಳಿದ್ರೆ ಅದು ಬರ್ಕೊಡ್ತಾರೆ. ಸಂಭೋಗಕ್ಕಿಂತ 1 ಗಂಟೆ ಮುಂಚೆ ಈ ಮಾತ್ರೆನ ತಗೊಂಡ್ರೆ ನಿಮಗೆ ನಿಮಿರಿಕೆ ಉಂಟಾಗುತ್ತೆ. ಬಟ್ ಅದು ಏನೇ ಮಾಡಿ ತಗೊಳ್ಳೋದಕ್ಕಿಂತ ಮುಂಚೆ ಇದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳಿ. ಸರಿಗೆ ಶರೀರವನ್ನು ಸುಸ್ಥಿತಿಯಲ್ಲಿ ಹಿಡಿದೇ ಇದ್ರೆ ಯಾವುದೇ ಮಾತ್ರೆ ಕೆಲಸ ಮಾಡೋದಿಲ್ಲ.